ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಸ್ಟಾರ್ ಟಿ ವಿ. ನಟ ದುನಿಯಾ ವಿಜಯ್ ಅವರಿಗೆ ಈಗ ಸೆಷನ್ ನ್ಯಾಯಾಲಯದ ಕಡೆಯಿಂದ ಬೇಲ್ ಸಿಕ್ಕಿದೆ. ಬೇಲ್ ಸಿಕ್ಕಿದ ನಂತರ ದುನಿಯಾ ವಿಜಯ್ ಮಾಡಿದ್ದಾದರೂ ಏನು ಗೊತ್ತಾ, ಹಾಗೂ ಪಾನಿಪುರಿ ಕಿಟ್ಟಿ ಅವರ ಕುರಿತಾಗಿ ಏನು ಹೇಳಿದ್ದಾರೆ ಗೊತ್ತಾ, ಅದ್ರ ಬಗ್ಗೆನೇ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ. ಅದಕ್ಕೂ ಮೊದಲು ನೀವು ಇನ್ನೂ ಕೂಡ ನಮ್ಮ ಕನ್ನಡ ಸ್ಟಾರ್ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅದರ ಪಕ್ಕದಲ್ಲಿರೋ ಬೆಲ್ ಬಟನ್ ಮರೀದ್ಯಾ ಈಗಲೇ ಕ್ಲಿಕ್ ಮಾಡಿ. ನಟ ದುನಿಯಾ ವಿಜಯ್ ಅವರು ಹೇಳಿದ್ದೇನೆಂದರೆ, ಈ ಎಲ್ಲ ಘಟನೆಗಳ ಹಿಂದೆ ಒಂದು ಕಾಣದ ಅಧಿಕಾರಿಯ ಕೈವಾಡ ಇದೆ. ಸಮಯ ಸಂದರ್ಭ ಬಂದಾಗ ಮಾಧ್ಯಮದಲ್ಲೇ ಕೂತು ಎದುರು ಬದರಿಗೆ ಎಲ್ಲವನ್ನು ಮಾತನಾಡುತ್ತೇನೆ. ನಾನು ಖಂಡಿತವಾಗಿಯೂ ಹಲ್ಲೆ ಮಾಡಿಲ್ಲ. ನಾನು ಯಾರಿಗೂ ಹೆದರಿಕೊಂಡು ಮಾತನಾಡುತ್ತಿಲ್ಲ. ನಾನು ಇನ್ನು ಮುಂದೆ ಬದುಕಿರುವವರೆಗೂ ತಪ್ಪು ಮಾಡುವುದಿಲ್ಲ. ನಾನು ಸಾಯುವ ತನಕ ಕೀರ್ತಿಗೌಡ ಜೊತೆಯಲ್ಲೇ ಇರುತ್ತೇನೆ. ನಾನು ಜೊತೆಗೆ ನನ್ನ ಪತ್ನಿ ಕೀರ್ತಿಗೌಡ ಒಟ್ಟಿಗೆ ಇದ್ದೇವೆ. ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡುತ್ತೇನೆ. ನಾನು ಖಂಡಿತವಾಗಿಯೂ ಯಾರ ಮೇಲೂ ಕೂಡ ಹಲ್ಲೆ ಮಾಡಿಲ್ಲ. ನಾನು ರೌಡಿ ಶೀಟರ್ ಅಲ್ಲ, ರೌಡಿಯೂ ಅಲ್ಲ. ನಾನು ಯಾರ ವಿಚಾರಕ್ಕೂ ಹೋದವನಲ್ಲ. ಪದೇ ಪದೇ ನನ್ನ ಮೇಲೆ ಕೇಸ್ ಆಗ್ತಿರೋದಕ್ಕೆ ಹಿಂಸೆ ಆಗ್ತಿದೆ ಎಂದು ಜೈಲಿನಲ್ಲಿದ್ದ ದುನಿಯಾ ವಿಜಯ್ ಬಿಡುಗಡೆಯಾದ ನಂತರ ತನ್ನ ಮನದಾಳದ ಮಾತುಗಳನ್ನು ಹೇಳಿದರು. ಇನ್ನು ಪಾನಿಪುರಿ ಕಿಟ್ಟಿ ಅವರ ವಿಚಾರದ ಕುರಿತಾಗಿ ಮಾತನಾಡಿದ ದುನಿಯಾ ವಿಜಯ್, ಘಟನೆ ನಡೆದ ದಿನ ಪಾನಿಪುರಿ ಕಿಟ್ಟಿ ಅಲ್ಲಿರಲಿಲ್ಲ. ನಾನು ಅವನಿಗೆ ಏನು ಸಹಾಯ ಮಾಡಿದ್ದೇನೆ ಎಂಬುದು ಸ್ವತಃ ಅವನಿಗೂ ಕೂಡ ಗೊತ್ತು. ಪಾನಿಪುರಿ ಕಿಟ್ಟಿ ಮೇಲೆ ನನಗೆ ಖಂಡಿತ ಯಾವುದೇ ದ್ವೇಷ ಇಲ್ಲ ಎಂದು ನಟ ದುನಿಯಾ ವಿಜಯ್ ಅವರು ಹೇಳಿದ್ದಾರೆ. ಅದಕ್ಕೂ ಮೊದಲು ನಟ ದುನಿಯಾ ವಿಜಯ್ ಅವರು ಸೆಂಟ್ರಲ್ ಜೈಲಿನಿಂದ ಬಿಡುಗಡೆಯಾದಾಗ ಮೊದಲಿಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಇದಾದ ಬಳಿಕ ನಟ ದುನಿಯಾ ವಿಜಯ್ ಅವರು ಹೊಸ್ಕೆರೆಹಳ್ಳಿಯಲ್ಲಿರುವ ತಮ್ಮ ಮನೆಗೆ ತೆರಳಿದರು. ಇದಾದ ನಂತರ ತನ್ನ ನೆಚ್ಚಿನ ನಟನಿಗಾಗಿ ಅವರ ಮನೆಯ ಮುಂದೆ ಕಾದು ಕುಳಿತಿದ್ದ ಅಭಿಮಾನಿಗಳನ್ನು ಕಂಡು ದುನಿಯಾ ವಿಜಯ್ ಅವರು ಭಾವುಕರಾದರು. ದುನಿಯಾ ವಿಜಯ್ ಬಂದಿದ್ದಕ್ಕೆ ಸಂತಸಗೊಂಡ ಅಭಿಮಾನಿಗಳು ಕೂಡ ನೆಚ್ಚಿನ ನಟನನ್ನು ಕಂಡು ಭಾವುಕರಾದರು. ಈ ಎಲ್ಲ ಘಟನಾವಳಿಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ವಿಡಿಯೋ ಕೆಳಗಿರುವ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಹಾಗೂ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಮರೆಯದೆ ಈಗಲೇ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಾಧ್ಯವಾದಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಸ್ಟಾರ್ ಟಿ ವಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.